Hello, Putanis. Last year, my maths class, LCM and GCD, separate class, Actually, LCM. 2 मत्ते 6 के LCM एन बरते 2 6 ना तो गोती नी अट्टिके divide माड़ता उक्ती नी 1st 2 1 सा 2 3 सा अधाद मेले मत्ते 3 इन्द आगे तल्वा 3 1 सा So 3 2 सा 6 आता मत्ते GCD GCD 2 मत्ते 6 के ಆವಾಗಿನಾಗುತ್ತೆ ಇದೆ ತರ ಮಾಡ್ತೀನಿ ನಾನು ಸೋ 2 ಮತ್ತೆ 6 ನ ಇಲ್ಲಿ ತಗೊಂಡಿರ್ತೀನಿ 2 ಇಂದ ಒಟ್ಟಿಗೆ ಎರಡನ್ನು ಡಿವೈಡ್ ಆಗುತ್ತೆ 2 1 ಜಾ 2 2 3 ಜಾ 6 ಮತ್ತೆ ಇಲ್ಲಿ 3 ಇಂದ ಮಾಡಕಾಗಲ್ಲ ನಾನು ಯಾಕೆಲಿ 1 ಮತ್ತೆ 3 ಎರಡನ್ನು ನಾನು ಡಿವೈಡ್ ಮಾಡಬೇಕಾಗುತ್ತೆ ಎರಡನ್ನು ಯಾವುದರಿಂದನೂ ಡಿವೈಡ್ ಆಗಲ್ಲ ಸೋ ಆನ್ಸರ್ 2 ಬರುತ್ತೆ ನನ್ ಕನ್ಫ್ಯೂಷನ್ ಏನಾಗ್ತಿದ್ ಗೊತ್ತಾ GCD ಅಂದ್ರೇನು ಗ್ರೇಟೆಸ್ಟ್ ಕಾಮನ್ ಡಿವೈಸರ್ LCD ಅಂದ್ರೇನು ಲೀಸ್ಟ್ ಕಾಮನ್ ಮಲ್ಟಿಪಲ್ ನನಗೆ ಯಾವಾಗಲೂ ಏನ ಅನ್ಸುತ್ತೆ ಇದು ಗ್ರೇಟೆಸ್ಟ್ ನಂಬರ್ ಬೇಕು ಇಪ್ಪ ಚಿಕ್ಕ ನಂಬರ್ ಬರ್ತಾ ಇದೆ ನಮಗೆ LCM ಅಂದ್ರೆ ಲೀಸ್ಟ್ ಕಾಮನ್ ಅಂದ್ರೆ ಚಿಕ್ಕ ನಂಬರ್ ಬರಬೇಕು ಆದ್ರೆ ನನಗೆ ದೊಡ್ಡ ಆನ್ಸರ್ ಬರ್ತಿದೆಯಲ್ವಾ ನಾನು ಏನೋ ರಾಂಗ್ ಮಾಡಿದೀನಾ ಅಥವಾ ಈ ಕಾನ್ಸೆಪ್ಟ್ ತಪ್ಪಾ ಅಂತ ಕನ್ಫ್ಯೂಸ್ ಆಗ್ತಿತ್ತು ಮೇಬಿ ನನಗೆ ಅವಾಗ ಕಂಪ್ಲೀಟ್ ಆಗಿ ಅರ್ಥ ಆಗಿರಲಿಲ್ಲ ಏನಕ್ಕೆ ಅದು ಲೀಸ್ಟ್ ಇದು ಗ್ರೇಟೆಸ್ಟ್ ಅಂತ ಬರ್ತಾ ಇದೆ ಅಂತ ಏನಕ್ಕೆ ಹೇಳಿ ಈ ಪಾಯಿಂಟ್ ಅದು ಮಲ್ಟಿಪಲ್ ಇದು ಡಿವೈಸರ್ ಡಿವೈಸರ್ ಅಂದ್ರೇನು ಎರಡನ್ನು ಡಿವೈಡ್ ಮಾಡಕ್ ಆಗುವಂತದ್ದು ಈಗ GCD 2 ಅಂದ್ರೆ ಏನಪ್ಪಾ ಅರ್ಥ ಅಂದ್ರೆ ನಾನು 2 ಇಂದ ಇದು ಎರಡು ನಂಬರ್ ನ ಕಂಪ್ಲೀಟ್ ಆಗಿ ಡಿವೈಡ್ ಮಾಡಬಹುದು ಅಂದ್ರೆ ಏನು ರಿಮೈಂಡರ್ ಉಳಿದಿರಾ ಡಿವೈಡ್ ಮಾಡಕ್ ಆಗುವಂತ ದೊಡ್ಡ ನಂಬರ್ ಇದು ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಎರಡನ್ನು ಡಿವೈಡ್ ಮಾಡ್ಬೇಕು ನಾನು ಒಂದೇ ನಂಬರ್ ಇಂದ ಮತ್ತೆ ಈಕ್ವಲ್ ಅಂದ್ರೆ ಕಂಪ್ಲೀಟ್ ಆಗಿ ಡಿವೈಡ್ ಆಗ್ಬೇಕು ಏನು ರಿಮೈಂಡರ್ ಉಳಿದೀರಾ ಮತ್ ಇನ್ನೊಂದ್ ಥರ್ಡ್ ಏನಪ್ಪಾ ಅಂದ್ರೆ ಅದೇ ಅತ್ಯಂತ ದೊಡ್ಡ ನಂಬರ್ ಇದಕ್ಕಿಂತ ದೊಡ್ಡ ನಂಬರ್ ಇನ್ಯಾವುದೂ ಇಲ್ಲ ಎರಡನ್ನು ಡಿವೈಡ್ ಮಾಡಕ್ ಆಗುವಂತದ್ದು ಸೊ ಇದು ಡಿವೈಸರ್ ಆಗಿರೋದ್ರಿಂದ ಯಾವಾಗ್ಲೂ ಇದೆರಡಕ್ಕಿಂತ ಚಿಕ್ಕದೇ ಇರ್ಬೇಕು ತಾನೆ ಅವಾಗ್ಲೇ ಅಥವಾ ಇದರಷ್ಟು ಇರ್ಬೇಕು ಯಾವ್ದಾದ್ರು ಒಂದು ಚಿಕ್ಕ ನಂಬರ್ ಈಕ್ವಲ್ ಆಗಿರ್ಬೇಕು ಅದೇ ಇಲ್ಲಿ ಮಲ್ಟಿಪಲ್ ಅದು ಮಲ್ಟಿಪಲ್ ಅಂದ್ರೆ ಏನಾಗುತ್ತೆ ಯಾವಾಗ್ಲೂ ಡಿವೈಸರ್ ಗಿಂತ ಮಲ್ಟಿಪಲ್ ಜಾಸ್ತಿ ಇರುತ್ತೆ ತಾನೆ ಒಂದರಷ್ಟು ಎರಡರಷ್ಟು ಮೂರರಷ್ಟು ಜಾಸ್ತಿ ಆಗ್ತಾ ಹೋದಂಗೆಲ್ಲ ಮಲ್ಟಿಪಲ್ಸ್ ಯಾವಾಗ್ಲೂ ಜಾಸ್ತಿನೇ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಆ ಮಲ್ಟಿಪಲ್ಸ್ ನಲ್ಲಿ ಚಿಕ್ಕದು ಅದಕ್ಕೆ ಅದ್ ಲೀಸ್ಟ್ ಅಂತ ಬಂದ್ರು ಡಿವೈಸರ್ ಗಿಂತ ಜಿಸಿರಿಗಿಂತ LCM ದೊಡ್ಡದಾಗೆ ಇರುತ್ತೆ ಯಾಕಪ್ಪ ಅಂದ್ರೆ ಅಲ್ಲಿ ಮಲ್ಟಿಪಲ್ಸ್ ನ ತಗೊಂಡ್ ನಾವು ಅದ್ರಲ್ಲಿ ಚಿಕ್ಕದ್ ತಗೊಂತೀವಿ ಮಲ್ಟಿಪಲ್ಸ್ ಯಾವಾಗ್ಲೂ ದೊಡ್ಡದೇ ಬರುತ್ತಲ್ವಾ ಈಗ 6 ಮಲ್ಟಿಪಲ್ಸ್ ಅಂದ್ರೆ 6 1 ಜಾ 6 6 2 ಜಾ 12 ಹಂಗೆ ದೊಡ್ಡ ನಂಬರೇ ಬರುತ್ತೆ ಡಿವೈಸರ್ ಕಂಪೇರ್ ಮಾಡ್ಕೊಂಡಾಗ ಅದಕ್ಕೆ ಅದು LCM ಯಾವಾಗ್ಲೂ ದೊಡ್ಡ ನಂಬರ್ ಬರುತ್ತೆ GCD ಗಿಂತ ಇಲ್ಲಿ ಲೀಸ್ಟ್ ಇಲ್ಲಿ ಗ್ರೇಟರ್ ಇದೆ ಅದೆಲ್ಲ ಇಂಪಾರ್ಟೆಂಟ್ ಆಗಿರೋದು ಇದು ಮಲ್ಟಿಪಲ್ಸ್ ಇದು ಡಿವೈಸರ್ ಅದಕ್ಕೆ ಡಿವೈಸರ್ ಯಾವಾಗ್ಲೂ ಚಿಕ್ಕದೇ ಇರುತ್ತೆ ಮಲ್ಟಿಪಲ್ ಯಾವಾಗ್ಲೂ ದೊಡ್ಡದಿರುತ್ತೆ ಈಗ ಅರ್ಥ ಆಯ್ತಲ್ವಾ ನನ್ನ ಡೌಟ್ ಕ್ಲಿಯರ್ ಆಯ್ತು ನಿಮ್ ಡೌಟ್ ಕ್ಲಿಯರ್ ಆಯ್ತು ಸೊ ಇದೆರಡು ಗೊತ್ತಾಯ್ತಲ್ವಾ ಯಾಕೆ ಇದು ಚಿಕ್ಕದ್ ಬರುತ್ತೆ GCD ಯಾವಾಗ್ಲೂ LCM ಯಾವಾಗ್ಲೂ ಯಾಕೆ ದೊಡ್ಡದ್ ಬರುತ್ತೆ ಅಂತ ಇದು GCD ಅಂತ ಗೊತ್ತಾಯ್ತು ನಮ್ಗೆ ಏನೋ 2 ಇಂದ ಎರಡು ನಂಬರ್ ನ ಡಿವೈಡ್ ಮಾಡಕ್ ಆಗ್ಬೇಕು ಇದು LCM ಏನಪ್ಪಾ ಅಂದ್ರೆ ಇದು ಎರಡರದೂ ಮಲ್ಟಿಪಲ್ಸ್ ಇದು ಅತ್ಯಂತ ಚಿಕ್ಕ ಮಲ್ಟಿಪಲ್ ಎರಡಕ್ಕೂ ಕಾಮನ್ ಆಗಿ ಬರುವಂತದ್ದು ಈಗ 2 1 ಜಾ 2 2 2 ಜಾ 4 2 3 ಜಾ 6 ಬರುತ್ತೆ 6 1 ಜಾ 6 ಇದೆರಡನ್ನು ನಾವು ಇದೆರಡರದು ಮಲ್ಟಿಪಲ್ಸ್ ತಗೊಂಡಾಗ ಇದೇ ಅತ್ಯಂತ ಚಿಕ್ಕ ಮಲ್ಟಿಪಲ್ ಎರಡರಲ್ಲೂ ಕಾಮನ್ ಆಗಿ ಬರುವಂತದ್ದು ಸೊ ನಾವು ಇದೆರಡು ನಂಬರ್ ಇಂದ ಇದನ್ನ ಡಿವೈಡ್ ಮಾಡಕ್ ಆಗ್ಬೇಕು 2 3 ಜಾ 6 ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ ಇಲ್ಲಿ 6 1 ಜಾ 6 ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ ಇಲ್ಲೇನಪ್ಪಾ ಅಂದ್ರೆ ಇದರಿಂದ ನಾವು ಇದೆರಡನ್ನು ಡಿವೈಡ್ ಮಾಡಕ್ ಆಗುತ್ತೆ ಇಲ್ಲಿ ಇದೆರಡನ್ನು ನಾವು
ಬಂದಿರೋ LCM ನ ಇವೆರಡು ನಂಬರ್ಸ್ ಇಂದ ಡಿವೈಡ್ ಮಾಡಕ್ ಆಗ್ಬೇಕು, ಏನು ರಿಮೈಂಡರ್ ಉಳಿದೇ ಇರೋ ಹಾಗೆ. ಈಗ LCM ಮತ್ತೆ GCD ಏನು ಅಂತ ಅರ್ಥ ಆಯ್ತು. ಇನ್ನೂ ಒಂದ್ ಪ್ರಾಪರ್ಟಿ ಇದೆ, ಏನಪ್ಪ ಅಂದ್ರೆ ಎರಡು ನಂಬರ್ ನ ಮಲ್ಟಿಪ್ಲೈ ಮಾಡಿದಾಗ 2 × 6 ಅಲ್ವಾ, ಎಷ್ಟ್ ಬಂತು 12. ಹಾಗೇನೆ ನಾವು LCM ಮತ್ತೆ GCD ಕಂಡಿಡ್ದಿರ್ತೀವಲ್ವಾ ಆ ನಂಬರ್ದು, ಅದನ್ನ ಮಲ್ಟಿಪ್ಲೈ ಮಾಡಿದ್ರು ಕೂಡ ಈ ನಮ್ ಇದೇ ಆನ್ಸರ್ ಬರಬೇಕು 12. LCM ಎಷ್ಟ್ ಬಂದಿದೆ 6, GCD ಎಷ್ಟ್ ಬಂದಿದೆ 2, ಸೊ 6 × 2 = 12. ಸೊ ಎರಡು ನಂಬರ್ ಯಾವ್ದಕ್ ನಾವ್ LCM GCD ಕಂಡಿಡ್ದಿರ್ತೀವೋ ಅದ ಎರಡು ನಂಬರ್ ನ ಮಲ್ಟಿಪ್ಲೈ ಮಾಡಿದಾಗ ಏನ್ ಆನ್ಸರ್ ಬರಬೇಕು, GCD ಮತ್ತೆ LCM ಮಲ್ಟಿಪ್ಲೈ ಮಾಡಿದಾಗ ಏನ್ ಆನ್ಸರ್ ಬರುತ್ತೋ ಸೇಮ್ ಆನ್ಸರ್ ಬರುತ್ತೆ. ಮೇ ಬಿ ಇಲ್ಲ ಅದೇ ನಂಬರ್ ಬಂದಿದೆ, ಬೇರೆ ಬೇರೆ ತರ ನಂಬರ್ ಬರೋ ತರ ತಗೊಳ್ಳೋಣ, ಅವಾಗ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಈಗ ನಾನು ನೆಕ್ಸ್ಟ್ ಎಕ್ಸಾಂಪಲ್ ಈ 4 ಮತ್ತೆ 6 ತಗೊಂಡಿದ್ದೀನಿ. ಸೊ ಅದೇ 4 ಮತ್ತೆ 6 LCM ಮತ್ತೆ GCD ಎರಡು ಕಂಡುಹಿಡಿಯೋಣ. ಫಸ್ಟ್ 4, 6 ತಗೋತಾ ಇದ್ದೀನಿ. ಇಲ್ಲಿ ಒಂದ್ ಗಮನಿಸ್ಬೇಕು, ನಾವ್ LCM ಕಂಡುಹಿಡಿಬೇಕಾದಾಗ ಇದು ಮಲ್ಟಿಪಲ್ ಆಗಿರೋದ್ರಿಂದ ಎರಡನ್ನೂ ಡಿವೈಡ್ ಆಗುವಂತದ್ದು, ಅಥವಾ ಯಾವ್ದಾದ್ರು ಒಂದ್ ಡಿವೈಡ್ ಆದ್ರೂ ಪರವಾಗಿಲ್ಲ, ನಾವ್ ಡಿವೈಡ್ ಮಾಡ್ತಾ ಹೋಗ್ಬೇಕು. ಎಲ್ಲಿವರೆಗೂ ಮಾಡ್ಬೇಕು, ಎರಡು ಆನ್ಸರ್ 1 ಬರೋವರ್ಗು. 2 × 2 = 4, 2 × 3 = 6 ಆಯ್ತಲ್ವಾ. ಮತ್ತೆ 2 ಮತ್ತೆ 3 ಇದೆ, ಇದನ್ನ ನಾವ್ ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. ಅಂದ್ರೆ ಏನಪ್ಪ, ಇಲ್ಲಿ 2 ಇದೆ 2 ಇದೆ 3 ಇದೆ, ಎರಡೂ ಕಾಮನ್ ಮಲ್ಟಿಪ್ಲೈ ಕಾಮನ್ ಆಗಿ ಡಿವೈಡ್ ಆಗುವಂತದ್ದು ಏನು ಇಲ್ಲ. ಇದನ್ ನಾನು ಇಲ್ಲಿಗೆನೆ ಸ್ಟಾಪ್ ಮಾಡಿ ಎರಡೂ ಕಾಮನ್ ಆಗಿ ಮಲ್ಟಿಪ್ಲೈ ಮಾಡಕ್ ಆಗಲ್ಲ ಅಂದಾಗ, ಎರಡು ಕಾಮನ್ ಆಗಿ ಯಾವ್ದೋ ಒಂದ್ ನಂಬರ್ ಇಲ್ಲ ಡಿವೈಡ್ ಮಾಡಕ್ಕೆ ಅಂತ ಆದಾಗ, ಇದನ್ನ ನಾನು ಇಲ್ಲಿಗೆನೆ ಸ್ಟಾಪ್ ಮಾಡಿ 2 × 2 × 3 ಅಂದ್ರೆ 2 × 2 = 4, 4 × 3 = 12 ಆಯ್ತಲ್ವಾ. ಇಲ್ಲಿ ಏನ್ ಮಾಡಿದೆ ನಾನು, ಎರಡ್ ನಂಬರ್ ಇದೆ ಅಲ್ವಾ, ಎರಡನ್ನು ಡಿವೈಡ್ ಆಗ್ಬೇಕು ಒಂದೇ ನಂಬರ್ ಇಂದ. ಫಸ್ಟ್ 2 ಇಂದ ಆಗುತ್ತೆ, 2 × 2 = 4 ಆಯ್ತು. ಅದಾದ್ಮೇಲೆ 2 × 3 = 6 ಆಗುತ್ತೆ. ನಾನು ಇನ್ನೇನ್ ಇದನ್ನ ಎರಡನ್ನು 1 ಮಾಡ್ಕೊಳಕೋಸ್ಕರ 2 ಮತ್ತೆ 3 ಇಂದ ಸಪರೇಟ್ ಆಗಿ ಡಿವೈಡ್ ಮಾಡ್ಲಿಲ್ಲ ಅಂದ್ರೂ ನಡೆಯುತ್ತೆ. ಎರಡಕ್ಕೂ ಒಂದೇ ಕಾಮನ್ ಆಗಿ ಯಾವ್ದು ಡಿವೈಡ್ ಮಾಡಕ್ ಆಗಲ್ಲ ಅಂದಾಗ ಇಲ್ಲಿಗೆ ಸ್ಟಾಪ್ ಮಾಡ್ಬಿಟ್ಟು ಎಲ್ಲಾನು ಮಲ್ಟಿಪ್ಲೈ ಮಾಡ್ಬಿಡ್ಬೇಕು. 2, 2, 3 ಇಷ್ಟು ಮಲ್ಟಿಪ್ಲೈ ಮಾಡಿದಾಗ ನನ್ಗೆ LCM ಬರುತ್ತೆ, ಏನದು 12. 2 × 2 = 4, 4 × 3 = 12. ಮತ್ತೆ ಇದರ GCD ಏನಾಗಿರುತ್ತೆ ಗೊತ್ತಾ, ಯಾವಾಗ್ಲೂ ಇಲ್ಲಿ ಲೆಫ್ಟ್ ಅಲ್ಲಿ ಇರೋದ್ ಮಾತ್ರ, ಯಾವ್ದ್ರಿಂದ ಡಿವೈಡ್ ಮಾಡಿರ್ತೀವೋ ಅದು ಮಾತ್ರ GCD ಆಗುತ್ತೆ. ಇದನ್ ತಗೊಂಬಾರ್ದು, ಇದು 2 ಆಗುತ್ತೆ. ಅರ್ಥ ಆಯ್ತಲ್ವಾ, ಒಂದೇ ಪ್ರಾಬ್ಲಮ್ ಇಂದ ಒಂದೇ ಸತಿ ಸಾಲ್ವ್ ಮಾಡಿ LCM ಮತ್ತೆ GCD ಎರಡನ್ನು ಕಂಡಿಡಿಬಹುದು ನಾವು. ಹೇಗೆ, 2 ಇದೆ 2, ಎರಡನ್ನು ಯಾವ್ದ್ರಿಂದ ಡಿವೈಡ್ ಆಗುತ್ತೆ ನೋಡ್ಕೋಬೇಕು. 2 ಇದೆ 2 ಮತ್ತೆ 3 ಬಂತು ಇಲ್ಲಿ, ಎರಡು 2 ಮತ್ತೆ 3 ಒಂದೇ ಕಾಮನ್ ಡಿವೈಸರ್ ಇಲ್ಲ, ಸೊ ಇಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತೀವಿ. ಯಾವ್ಯಾವ್ದ್ರಿಂದ ಡಿವೈಡ್ ಮಾಡಿರ್ತೀವೋ ಅದನ್ನೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ GCD ಬರುತ್ತೆ. ಫುಲ್ ಎಲ್ಲ ಇದು ಮತ್ತೆ ಇಲ್ಲಿ ಬಂದಿರೋ ರಿಮೈಂಡರ್ಸ್ ಎಲ್ಲಾನು ಸೇರಿಸಿ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ LCM ಬರುತ್ತೆ. LCM ಮತ್ತೆ GCD ಇವಾಗ ಮನನ ಏನೇಳಿದೆ, LC ಈ ನಂಬರ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಅಂದ್ರೆ 4 × 6 ಎಷ್ಟಾಗುತ್ತೆ 24 ಅಲ್ವಾ. ಅದೇ LCM × GCD ನು ಕೂಡ ಸೇಮ್ ಬರಬೇಕು. LCM × GCD ಏನಾಗಿರುತ್ತೆ, LCM 12 ಇದೆ, GCD 2 ಇದೆ, 12 × 2 = 24. ಸೊ ಈ ನಂಬರ್ ಈ ನಂಬರು ಸೇಮ್ ಬರುತ್ತೆ. ಇದು ಒಂದು ಪ್ರಾಪರ್ಟಿ ಇದರದು, ಈ ತರ ಸೇಮ್ ಬರ್ತಿದೆ ಅಂದ್ರೆ ನಿಮ್ ಮಾಡಿರೋದು ಕರೆಕ್ಟ್ ಇರುತ್ತೆ. ಮತ್ತೆ ಇನ್ನೂ ಒಂದ್ ಏನಾಗ್ಬೇಕು, GCD ಅಂದ್ರೆ ಈ 2 ಇಂದ 4 ನ ಕಂಪ್ಲೀಟ್ ಆಗಿ ಡಿವೈಡ್ ಮಾಡಕ್ ಆಗ್ಬೇಕು. 2 × 2 = 4 ರಿಮೈಂಡರ್ 0 ಬರುತ್ತೆ. ಹಾಗೆ 2 × 6 ನ ಕಂಪ್ಲೀಟ್ ಆಗಿ ಡಿವೈಡ್ ಮಾಡಕ್ ಆಗ್ಬೇಕು. ಹೇಗೆ, 2 × 3 = 6 ಕರೆಕ್ಟ್ ಅಲ್ವಾ. ಮತ್ತೆ ಇದೇ ಚಿಕ್ಕ ನಂಬರ್ ಇದಕ್ಕಿಂತ ಸಾರಿ ಇದೇ ದೊಡ್ಡ ನಂಬರ್ ಇದಕ್ಕಿಂತ ದೊಡ್ಡ ನಂಬರ್ ಇನ್ಯಾವ್ದು ಇರಬಾರ್ದು ಡಿವೈಡ್ ಮಾಡಕ್ ಎರಡನ್ನು ಆಗುವಂತ ನಂಬರ್. ಇಲ್ಲೇನಪ್ಪ ಅಂದ್ರೆ ಮಲ್ಟಿಪಲ್ ಅತ್ಯಂತ ಚಿಕ್ಕ ಮಲ್ಟಿಪಲ್ ಇದೆರಡನ್ನು ಇದೆರಡಕ್ಕೂ ಬರುವಂತ ಮಲ್ಟಿಪಲ್ಸ್. ಮತ್ತೆ ಇನ್ನೂ ಒಂದ್ ಏನಂದ್ರೆ ಈ 4 ಇಂದಾನು ಕಂಪ್ಲೀಟ್ ಆಗಿ ಡಿವೈಡ್ ಆಗ್ಬೇಕು, 6 ಇಂದಾನು ಕಂಪ್ಲೀಟ್ ಆಗಿ ಡಿವೈಡ್ ಆಗ್ಬೇಕು ಈ ನಂಬರು. ಅರ್ಥ ಆಯ್ತಲ್ವಾ ಈಗ ಏನ್ ಡಿಫ್ರೆನ್ಸ್ ಅಂತ. ಮತ್ತೆ ಒಂದೇ ಸತಿ ಸಾಲ್ವ್ ಮಾಡಿ ಆಗ್ಲೇ ನಾನು ಏನ್ ಹೇಳ್ತಿದ್ದೆ, LCM ಅಂದ್ರೆ ಇಲ್ಲಿ 1, 2 ತಗೊಳ್ಳಿ, 3 ಆಗಿ ಬರುತ್ತೆ, ಮತ್ತೆ 3 ಇಂದ ಡಿವೈಡ್ ಮಾಡಿ 1, 1 ಸೊ ಇಷ್ಟ್ ಮಾಡ್ಕೊಳ್ಳಿ ಅವಾಗ ಅಂತ ಸೇಮ್ ಬರುತ್ತಲ್ವಾ ನೋಡಿ, 2 ಇಲ್ಲಿ ಬರುತ್ತೆ 3 ಇಲ್ಲಿ ಬರುತ್ತೆ. ಅದ್ರ ಬದಲು ನಾವೇನ್ ಮಾಡಿದ್ವಿ, ಇಲ್ಲಿವರೆಗೂ ಕಂಟಿನ್ಯೂ ಮಾಡ್ಲೇ ಇಲ್ಲ ಪ್ರಾಬ್ಲಮ್ ನ, ಇಲ್ಲೇ ಸ್ಟಾಪ್ ಮಾಡ್ಬಿಟ್ವಿ. ಇಲ್ಲೇ ಸ್ಟಾಪ್ ಮಾಡಿ ಇದನ್ನ ಸೇರಿಸಿ ಮಲ್ಟಿಪ್ಲೈ ಮಾಡ್ಕೊಂಡು ಈಗ ಫಾರ್ ಎಕ್ಸಾಂಪಲ್ 12 ಮತ್ತೆ 18 ಕಂಡಿಡಿಬೇಕಾಗಿರುತ್ತೆ ಅನ್ಕೊಳ್ಳಿ. ಸೊ ನಾನು ಅವಾಗ ಏನ್ ಮಾಡ್ತೀನಿ, ಫಸ್ಟ್
2 ಇಂದ ಆಗುತ್ತಲ್ವಾ ನಮ್ಗೆ ಇದು ಈವನ್ ನಂಬರ್ಸ್, ಸೊ 2 ಇಂದ ಡಿವೈಡ್ ಆಗಿ ಆಗುತ್ತೆ. 2 6 12, 2 9 18. ಈಗ 6 ಮತ್ತೆ 9 ಇದೆ, 2 ಇಂದ ಆಗಲ್ಲ. ನೆಕ್ಸ್ಟ್ ಯಾವ ನಂಬರು? 3 ಇಂದ ಆಗುತ್ತೆ, ಎರಡು ನಂಬರ್ ಡಿವೈಡ್ ಆಗುತ್ತೆ. ಸೊ 3 ಇಂದ ಮಾಡೋಣ. 3 2 6, 3 3 9. ಈಗೇನ್ ಮಾಡ್ಬೇಕಪ್ಪ, 2 ಮತ್ತೆ 3 ಇದೆ, ಯಾವ ನಂಬರ್ ಇಂದನು ಕಾಮನ್ ಆಗಿ ಡಿವೈಡ್ ಆಗಲ್ಲ ಅಲ್ವಾ, ಸೊ ಎರಡೂ ಕಾಮನ್ ಆಗಿ ಡಿವೈಡ್ ಆಗಲ್ಲ ಅಂದಾಗ ಸ್ಟಾಪ್ ಮಾಡ್ಬೇಕು. ಎಲ್ಸಿಎಂ ಏನಾಗುತ್ತೆ, ಎಲ್ಸಿಎಂ ಲೀಸ್ಟ್ ಕಾಮನ್ ಮಲ್ಟಿಪಲ್, ಅದು ದೊಡ್ಡ ನಂಬರ್ ಬೇಕು. ಸೊ ಅದಕ್ಕೆ ಎಲ್ಲಾ ನಂಬರ್ಸ್ನು ತಗೊಂತೀವಿ. 2 × 3, 2 × 3, × 2, × 3 ಎಷ್ಟಾಗುತ್ತೆ? 3 2 6, 6 2 12, 12 3 36. ಆಯ್ತಲ್ವಾ? ಅದೇ ನಾ ಜಿ ಸಿ ಡಿಗೆ ಏನ್ ಹೇಳ್ದೆ, ರಿಮೈಂಡರ್ಸ್ ನ ಬಿಟ್ಬಿಡ್ಬೇಕು. ಯಾವ್ಯಾವ್ದ್ರಿಂದ ಡಿವೈಡ್ ಮಾಡಿದೀವೋ ಆ ನಂಬರ್ಸ್ ಮಾತ್ರ ತಗೋಬೇಕು ಜಿ ಸಿ ಡಿಗೆ. ಆಗೇನಾಗತ್ತೆ, 2 × 3, 3 2 6 ಆಗುತ್ತೆ, ಎಲ್ಸಿಎಂ ಬಂದು 36 ಆಗುತ್ತೆ. ಸೊ 36 ಇದ್ರಿಂದ ಡಿವೈಡ್ ಆಗತ್ತಲ್ವಾ, 12 1 12, 12 2 24, 12 3 36, 18 × 18 2 36 ಆಗುತ್ತೆ. ಮತ್ತೆ 6 ಇಂದ ನಾವ್ ಇವೆರಡೂ ಡಿವೈಡ್ ಮಾಡಬಹುದು, 6 2 12, 6 3 18. ಅರ್ಥ ಆಯ್ತಲ್ವಾ? ಈ ಒಂದೇ ಪ್ರಾಬ್ಲಮ್ ಸಾಲ್ವ್ ಮಾಡಿ ಎರಡನ್ನೂ ಹೇಗ್ ಕಂಡಿಡಿಯೋದಂತ. ನಾವು 1 1 ಬರೋವರೆಗೂ ಹೋಗ್ಬಾರ್ದು, ಎರಡನ್ನು ಡಿವೈಡ್ ಮಾಡಕ್ ಆಗಲ್ಲ ಒಂದೇ ನಂಬರ್ ಇಂದ ಅನ್ನೋವರೆಗೂ ಡಿವೈಡ್ ಮಾಡ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿ ಇದನ್ನ ಲೆಫ್ಟ್ ಸೈಡ್ ಅಲ್ಲಿ ಯಾವ್ಯಾವ್ದ್ರಿಂದ ಡಿವೈಡ್ ಮಾಡಿದೀವೋ ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಜಿ ಸಿ ಡಿ ಬರುತ್ತೆ, ಎಲ್ಲಾನು ತಗೊಂಡಾಗ ನಮ್ಗೆ ಎಲ್ ಸಿ ಎಂ ಬರುತ್ತೆ. ಸೊ ಇದಿಷ್ಟು ಆಕ್ಚುಲಿ ಸಿಮಿಲಾರಿಟೀಸ್ ಮತ್ತೆ ಎಲ್ ಸಿ ಎಂ ಜಿ ಸಿ ಡಿ ಪ್ರಾಪರ್ಟೀಸ್. ಈಗ ಗೊತ್ತಾಯ್ತಲ್ವಾ, ಯಾವಾಗ್ಲೂ ಎರಡ್ ನಂಬರ್ ಎಲ್ ಸಿ ಎಂ ಜಿ ಸಿ ಡಿ ಕಂಡು ಹಿಡಿದಾಗ ಯಾಕೆ ಯಾವಾಗ್ಲೂ ಜಿ ಸಿ ಡಿ ಚಿಕ್ಕದಾಗಿರುತ್ತೆ, ಎಲ್ ಸಿ ಎಂ ದೊಡ್ಡದಾಗಿರುತ್ತೆ ಅಂತ? ಯಾಕಂದ್ರೆ ಅದು ಮಲ್ಟಿಪಲ್ಸ್, ಮಲ್ಟಿಪಲ್ಸ್ ಯಾವಾಗ್ಲೂ ದೊಡ್ಡದಿರುತ್ತೆ, ಆ ಮಲ್ಟಿಪಲ್ಸ್ ನ ಚಿಕ್ಕದ್ ತಗೊಂತಾ ಇದೀವಿ ಅಷ್ಟೇನೆ. ಇದು ಗ್ರೇಟೆಸ್ಟ್ ಆದ್ರೂ ಕೂಡ ಅದು ಡಿವಿಸರ್, ಡಿವಿಸರ್ ಯಾವಾಗ್ಲೂ ಈ ನಂಬರ್ಸ್ ಗಿಂತ ಚಿಕ್ಕದು ಅಥವಾ ಎರಡರಲ್ಲಿ ಚಿಕ್ಕ ನಂಬರ್ ಅಷ್ಟೇ ಬರಕ್ ಸಾಧ್ಯ. ಸೊ ಅದಕ್ಕೆ ಜಿ ಸಿ ಡಿ ಯಾವಾಗ್ಲೂ ಚಿಕ್ಕದ್ ಬರುತ್ತೆ. ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡು ಕಲ್ತ್ರೆ ಯಾವಾಗ್ಲೂ ನೆನ್ಪಿರುತ್ತೆ, ಮತ್ತೆ ಯಾವ್ದೇ ಕಾರಣಕ್ಕೂ ತಪ್ಪಾಗೋದಿಲ್ಲ. ಲೆಕ್ಕ ಯಾವಾಗ್ಲೂ ಲೆಕ್ ವೆಲ್ದಷ್ಟು ಮಾಡ್ತಾ ಇರಿ. ನೆಕ್ಸ್ಟ್ ಮ್ಯಾಥ್ಸ್ ಕ್ಲಾಸ್ ನಲ್ಲಿ ಮೀಟ್ ಮಾಡೋಣ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ. ಹಾಯ್ ಫ್ರೆಂಡ್ಸ್, ವಿಡಿಯೋ ಕೇಳಕ್ ಕಾಣೋ ಸಬ್ಸ್ಕ್ರೈಬ್ ಬಟನ್ ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಸೋ ದಟ್ ನಾನು ಪ್ರತಿ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ್ಲೂ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಅಂಡ್ ಇಟ್ಸ್ ಕಂಪ್ಲೀಟ್ಲಿ ಫ್ರೀ.